ಏನು ವಿಧಾನ ಪರಿಷತ್ ವಿಪಕ್ಷ ನಾಯಕನ ಆಯ್ಕೆಗೆ ಕಸರತ್ತು ನಡೀತಾ ಇದೆ. ಕೋಟಾ ಶ್ರೀನಿವಾಸ ಪೂಜಾರಿ ಕೆಬಿ ಶರಣಪ್ಪ ನೇಮಕ ಆಗುವ ಸಾಧ್ಯತೆ ಇದೆ. ವಿಪಕ್ಷ ನಾಯಕ ಸ್ಥಾನಕ್ಕೆ ಇಬ್ಬರ ಹೆಸರು ಕೂಡ ಈಗ ತೀವ್ರ ಚರ್ಚೆಯಲ್ಲಿದೆ. ಹಾಲಿ ವಿಪಕ್ಷ ಉಪನಾಯಕರಾಗಿದ್ದಾರೆ ಕೆಬಿ ಶರಣಪ್ಪ. ಆಗಸ್ಟ್ನಲ್ಲಿ ಪರಿಷತ್ ಸದಸ್ಯ ಸ್ಥಾನದಿಂದ ಶರಣಪ್ಪ ನಿವೃತ್ತಿಯಾಗ್ತಾರೆ. 2022ರವರೆಗೂ ಕೂಡ ಮೆಂಬರ್ಶಿಪ್ ಹೊಂದಿದ್ದಾರೆ ಶ್ರೀನಿವಾಸ ಪೂಜಾರಿ. ಕೆಎಸ್ ಈಶ್ವರಪ್ಪ ರಾಜೀನಾಮೆಯಿಂದ ತೆರವಾಗಿದ್ದಂತಹ ಸ್ಥಾನ, ಶಾಸಕರಾಗಿ ಆಯ್ಕೆಯಾದ ಹಿನ್ನೆಲೆಯಲ್ಲಿ ಸ್ಥಾನಕ್ಕೆ ಕೆಎಸ್ ಈಶ್ವರಪ್ಪ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಈಗ ಪ್ರಮುಖವಾಗಿ ಎರಡು ಹೆಸರು, ಕೆಬಿ ಶರಣಪ್ಪ ಅವರ ಹೆಸರು ಹಾಗೆ ಕೋಟಾ ಶ್ರೀನಿವಾಸ ಪೂಜಾರಿ ಅವರ ಹೆಸರು. ಕೋಟಾ ಶ್ರೀನಿವಾಸ ಪೂಜಾರಿ ಕರಾವಳಿ ಭಾಗದಲ್ಲಿ ಅತಿ ಹೆಚ್ಚು ಸಂಖ್ಯೆಯಲ್ಲಿರುವಂತಹ ಈ ಬಿಲ್ಲವ ಸಮಾಜದಿಂದ ಬರ್ತಾರೆ. ಹಾಗಾಗಿ ಅವರಿಗೆ ಪ್ರಾತಿನಿಧ್ಯವನ್ನು ಕೊಡುವಂತಹ ಹಿನ್ನೆಲೆಯಲ್ಲಿ ಇವರನ್ನ ನೇಮಕ ಮಾಡುವಂತಹ ಸಾಧ್ಯತೆ ಕೂಡ ಇದೆ, ಅಥವಾ ಕೆಬಿ ಶರಣಪ್ಪ ಅವರನ್ನು ಕೂಡ ನೇಮಕ ಮಾಡುವಂತಹ ಸಾಧ್ಯತೆ ಇದೆ. ಈ ಇಬ್ಬರು ನಾಯಕರ ಹೆಸರು ಈಗ ಚರ್ಚೆಯಲ್ಲಿ ಇದೆ ಅಂತ ಹೇಳಲಾಗ್ತಾ ಇದೆ. ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ್. ಕಿರಣ್, ಈಗ ಕೋಟಾ ಶ್ರೀನಿವಾಸ ಪೂಜಾರಿ ಹಾಗೂ ಕೆಬಿ ಶರಣಪ್ಪ ಇಬ್ಬರ ಹೆಸರು ಚರ್ಚೆಯಲ್ಲಿದೆ, ಯಾರು ಮುಂದಿದ್ದಾರೆ, ಈ ಪಾಸಿಬಿಲಿಟಿ ಏನ್ ಕಂಡು ಬರ್ತಾ ಇದೆ ಈಗ ಅಂತ? ಅಮರ ಪ್ರಸಾದ್, ಈಗ ವಿಧಾನ ಪರಿಷತ್ನಲ್ಲಿ ವಿರೋಧ ಪಕ್ಷ ಬಿಜೆಪಿಯ ಸದಸ್ಯರ ಪೈಕಿ ಹಿರಿಯ ಸದಸ್ಯರ ಹೆಸರನ್ನ ಈಗ ಚರ್ಚೆ ಮಾಡಲಾಗ್ತಿದೆ ವಿರೋಧ ಪಕ್ಷದ ನಾಯಕನ ಸ್ಥಾನಕ್ಕೆ. ಇಲ್ಲಿ ಕೆ ಎಸ್ ಈಶ್ವರಪ್ಪ ರಾಜೀನಾಮೆ ಕೊಟ್ಟಂತಹ ಕಾರಣದಾಗಿ ಇರುವ ಸದಸ್ಯರ ಪೈಕಿ ಯಾರನ್ನ ಆಯ್ಕೆ ಮಾಡಬೇಕನ್ನುವಂಥದ್ದು ಬಿಜೆಪಿಲಿ ನಡೀತಾ ಇರುವಂತಹ ಚರ್ಚೆ. ಈ ಪೈಕಿ ಎರಡನೇ ಬಾರಿಗೆ ಸದಸ್ಯರಾಗಿರುವಂತಹ ಕೋಟಾ ಶ್ರೀನಿವಾಸ ಪೂಜಾರಿ ಮತ್ತು ಇನ್ನೋರ್ವ ಹಿರಿಯ ಸದಸ್ಯ ಕೆಬಿ ಶರಣಪ್ಪ ಅವರ ಹೆಸರು ಪ್ರಮುಖವಾಗಿ ಚರ್ಚೆಯಲ್ಲಿದೆ. ಈಗಾಗಲೇ ಕೆಬಿ ಶರಣಪ್ಪ ಅವರು ವಿಧಾನ ಪರಿಷತ್ನಲ್ಲಿ ಉಪನಾಯಕರಾಗಿ ಕೆಲಸವನ್ನು ನಿರ್ವಹಿಸಿದ್ದಾರೆ ಮತ್ತು ಅವರ ಸೇವಾವಧಿ ಕೇವಲ 2 ತಿಂಗಳ ಅವಕಾಶ ಮಾತ್ರ ಇರುವಂತಹದ್ದು. ಅಂದ್ರೆ ಆಗಸ್ಟ್ ನಲ್ಲಿ ಶರಣಪ್ಪ ನಿವೃತ್ತ ಆಗುವಂತಹ ಕಾರಣಕ್ಕಾಗಿ ಮುಂದಿನ 2022ರವರೆಗೆ ಸೇವಾವಧಿ ಹೊಂದಿರುವಂತಹ ಕೋಟಾ ಶ್ರೀನಿವಾಸ ಪೂಜಾ ಅವರನ್ನ ನಾಯಕರನ್ನಾಗಿ ಮಾಡಬೇಕನ್ನುವಂಥದ್ದು ಬಿಜೆಪಿ ನಡೀತಾ ಇರುವಂತಹ ಚರ್ಚೆ. ಹೀಗಾಗಿ ಬಹುತೇಕ ಕೋಟಾ ಶ್ರೀನಿವಾಸ ಪೂಜಾರವರನ್ನೇ ಹಿರಿತರದ ಆಧಾರದಲ್ಲಿ ಮತ್ತು ಹಿಂದುಳಿದ ವರ್ಗ ಮೋರ್ಚಾಕ್ಕೆ ಒಂದು ಅವಕಾಶವನ್ನ ಕೊಟ್ಟಂತಾಗತ್ತೆ ಅನ್ನುವಂತಹ ಕಾರಣದಲ್ಲೂ ಕೂಡ ಅವ್ರನ್ನೇ ಆಯ್ಕೆ ಮಾಡುವಂತಹ ಸಾಧ್ಯತೆಗಳು ಬಹಳ ಹೆಚ್ಚಾಗಿವೆ. ಮತ್ತೊಂದು ಕಡೆ ದಲಿತ ಸಮುದಾಯಕ್ಕೆ ಅವಕಾಶ ಸಿಗ್ಬೇಕು ಅನ್ನುವಂತಹ ಕಾರಣ ಏನಾದ್ರೂ ಚರ್ಚೆಗೆ ಬಂದ್ರೆ ಕೆ ವಿ ಶರಣಪ್ಪ ಅವ್ರನ್ನೇ ಉಪನಾಯಕ ಸ್ಥಾನದಿಂದ ನಾಯಕ ಸ್ಥಾನಕ್ಕೆ ಮುಂದುವರಿಸುವಂತಹ ಸಾಧ್ಯತೆಯೂ ಕೂಡ ಇದೆ. ಅಮರ ಪ್ರಸಾದ್, ಥ್ಯಾಂಕ್ ಯು ಕಿರಣ್.